हाय फ्रेंड्स एल्रिगू नमस्कार वेलकम टू योर फेवरेट यूट्यूब चैनल सैंडलवुड रिव्यूज। चेन्नई सिटी गवर्नमेंट ऑफिस सुब्रमण्यम एंब व्यक्ति अटेंडर आगि केस सुब्रमण्यम गे 58 वर्ष वयस्सु इन्नेनु केलवे वर्षगळल्लि सुब्रमण्यम रिटैर्ड आगुत्तिद्द। सुब्रमण्यम स्वभावतः ಸ್ವಲ್ಪ ಕೆಟ್ಟ ಮನುಷ್ಯನಾಗಿದ್ದ. ಗವರ್ನಮೆಂಟ್ ಆಫೀಸ್ನಲ್ಲಿ ಏನಾದರೂ ಕೆಲಸ ಮಾಡಿಸಿಕೊಳ್ಳಲು ಬರ್ತಿದ್ದ ಜನಗಳ ಬಳಿ ಲಂಚ ಇಸ್ಕೋತಿದ್ದ. ಸುಬ್ರಹ್ಮಣ್ಯಂಗೆ ಮದುವೆಯಾಗಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳಿದ್ದರು. ಸುಬ್ರಹ್ಮಣ್ಯಂ ಮನೆಯಲ್ಲಿ ಒಟ್ಟು 8 ಜನಗಳಿದ್ದರು. ಈ 8 ಜನರ ಜೀವನ ಸುಬ್ರಹ್ಮಣ್ಯಂ ತರುತ್ತಿದ್ದ ಸಂಬಳ ಮತ್ತು ಗಿಂಬಳದಿಂದಲೇ ನಡೆಯಬೇಕಿತ್ತು. ಕೆಲ ದಿನಗಳ ಬಳಿಕ ಸುಬ್ರಹ್ಮಣ್ಯಂ ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ಹಳೆಯ ಡಿಸಿಗೆ ಟ್ರಾನ್ಸ್‌ಫರ್ ಆಗಿ ಹೊಸದಾಗಿ ಐಎಎಸ್‌ನಲ್ಲಿ 5ನೇ ರ್ಯಾಂಕ್ ಪಡೆದಿದ್ದ ಲೋಹಿತ್ ಡಿಸಿಯಾಗಿ ಅಧಿಕಾರ ಸ್ವೀಕರಿಸಿದರು. ಟಿಸಿ ಲೋಹಿತ್ ಇನ್ನು ಯುವಕ, ವಯಸ್ಸು ಸುಮಾರು 30 ವರ್ಷದ ಆಸುಪಾಸು ಇರಬಹುದು. ಗವರ್ನಮೆಂಟ್ ಆಫೀಸ್ನಲ್ಲಿ ಲೋಹಿತ್ಗೆ ಇಂದು ಮೊದಲನೆಯ ದಿನ. ಕಚೇರಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದವರೆಲ್ಲ ಲೋಹಿತ್ ಹತ್ತಿರ ಬಂದು, ನಮಸ್ಕಾರ ಸರ್, ನಮ್ಮ ಕಚೇರಿಗೆ ನಿಮಗೆ ಹೃದಯಪೂರ್ವಕ ಸ್ವಾಗತ, ನಾನು ಈ ಕೆಲಸ ಮಾಡ್ತಿದ್ದೀನಿ, ನಾನು ಆ ಕೆಲಸ ಮಾಡ್ತಿದ್ದೀನಿ ಎಂದು ಎಲ್ಲರೂ ಲೋಹಿತ್ಗೆ ಸಲ್ಯೂಟ್ ಹೊಡೆದು ತಮ್ಮ ತಮ್ಮ ಪರಿಚಯ ಹೇಳಿಕೊಂಡರು. ಇದೇ ರೀತಿ ಅಟೆಂಡರ್ ಸುಬ್ರಹ್ಮಣ್ಯಂ ಕೂಡ ಲೋಹಿತ್ ಬಳಿ ಬಂದು ಸಲ್ಯೂಟ್ ಹೊಡೆದು, ಸರ್ ನಮಸ್ತೆ, ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತ, ನಾನು ಈ ಆಫೀಸ್ನಲ್ಲಿ 30 ವರ್ಷಗಳಿಂದ ಅಟೆಂಡರ್ ಆಗಿ ಕೆಲಸ ಮಾಡ್ತಿದ್ದೀನಿ ಎಂದು ಸುಬ್ರಹ್ಮಣ್ಯಂ ಪರಿಚಯ ಮಾಡಿಕೊಂಡ. ಲೋಹಿತ್ ಆಯಿತು ಓಕೆ ಎಂದು ಹೇಳಿ ತನ್ನ ಕ್ಯಾಬಿನ್ಗೆ ಹೋದ. ಎಲ್ಲರೂ ತಮ್ಮ ತಮ್ಮ ಸೀಟುಗಳಿಗೆ ಹೋಗಿ ಕೂತು ಅಂದಿನ ದಿನದ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರು. ಸಂಜೆ ಆಯಿತು. ಇನ್ನೇನು, ಎಲ್ಲರೂ ತಾವು ಮಾಡುತ್ತಿದ್ದ ಕೆಲಸಗಳನ್ನು ನಿಲ್ಲಿಸಿ ತಮ್ಮ ತಮ್ಮ ಮನೆಗೆ ಹೋಗಲು ಅರ್ಧ ಗಂಟೆ ಬಾಕಿ ಇತ್ತು. ಆಗ ಡಿಸಿ ಲೋಹಿತ್ ಕ್ಯಾಬಿನ್ನಿಂದ ಬೆಲ್ ಶಬ್ದ ಕೇಳಿಸಿತು. ಬೆಲ್ ಶಬ್ದ ಕೇಳಿಸಿದ ತಕ್ಷಣ ಆಫೀಸ್ ಬಾಯ್ ಒಳಗಡೆ ಹೋದ. 2 ನಿಮಿಷದ ನಂತರ ಡಿಸಿ ಆಫೀಸ್ನಿಂದ ಹೊರಗೆ ಬಂದ ಆಫೀಸ್ ಬಾಯ್ ಸೀತಾ ಸುಬ್ರಹ್ಮಣ್ಯಂ ಕೂತಿದ್ದ ಟೇಬಲ್ ಬಳಿ ಬಂದು, ಹೊಸ ಡಿಸಿ ಸರ್ ನಿಮ್ಮನ್ನು ಕರೀತಿದ್ದಾರೆ ಎಂದು ಹೇಳಿದ. ಏನು, ಹೊಸ ಡಿಸಿ ಸರ್ ನನ್ನ ಕರೀತಿದ್ದಾರಾ? ನಾನೇನಪ್ಪ ತಪ್ಪು ಮಾಡಿದೆ? ಇವತ್ತು ನಾನು ಕೆಲವರಿಂದ ಪಡೆದುಕೊಂಡ ಲಂಚದ ಬಗ್ಗೆ ಏನಾದರೂ ಡಿಸಿ ಸರ್ಗೆ ಗೊತ್ತಾಗೋಯ್ತಾ? ಸುಬ್ರಹ್ಮಣ್ಯಂಗೆ ಭಯ ಸ್ಟಾರ್ಟ್ ಆಯಿತು. ಇರಲಿ ಬಿಡು, ಏನು ವಿಷಯ ಅಂತ ಕೇಳೋಣ ಎಂದು ಕ್ಯಾಬಿನ್ ಒಳಗಡೆ ಸುಬ್ರಹ್ಮಣ್ಯಂ ಬಂದು, ಏನು ಸರ್ ಕರೆದ್ರಂತಲ್ಲ ಎಂದು ಹೇಳಿ ಡಿಸಿ ಲೋಹಿತ್ ಮುಂದೆ ಕೈ ಕಟ್ಟಿಕೊಂಡು ನಿಂತುಕೊಂಡ. ಇಲ್ಲೇ ಕೂತ್ಕೊಳ್ಳಿ, ಇನ್ನೂ ಅರ್ಧ ಗಂಟೆ ಡ್ಯೂಟಿ ಅವರ್ ಮುಗಿದ ಮೇಲೆ ನಿಮ್ಮನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದು ಡಿಸಿ ಲೋಹಿತ್ ಹೇಳಿದ. ಡಿಸಿ ಮತ್ತಿಗೆ ಒಬ್ಬ ಆಫ್ಟರ್ ಆಲ್ ಅಟೆಂಡರ್, ಯಾಕೆ ಏನು ಅಂತ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಇಲ್ಲ, ಆಗಲ್ಲ. ಸೊ ಸುಬ್ರಹ್ಮಣ್ಯಂ ಲೋಹಿತ್ ಕೆಲಸ ಮುಗಿಯುವವರೆಗೂ ಕ್ಯಾಬಿನ್ ಒಳಗಿನ ಚೇರ್ ಮೇಲೆಯೇ ಸೈಲೆಂಟಾಗಿ ಕೂತ್ಕೊಂಡ. 6 ಗಂಟೆ ಆಯಿತು, ಕೆಲಸದ ಸಮಯ ಮುಗಿಯಿತು, ಬನ್ನಿ ಹೋಗೋಣ ಎಂದು ಸುಬ್ರಹ್ಮಣ್ಯಂಗೆ ಹೇಳಿ ಇಬ್ಬರು ಆಫೀಸ್ನಿಂದ ಹೊರಗಡೆ ಬಂದು ಪಾರ್ಕಿಂಗ್ನಲ್ಲಿ ನಿಂತಿದ್ದ 1 ಕೋಟಿ ಬೆಲೆಯ ಬೆನ್ಸ್ ಕಾರ್ ಬಳಿ ಬಂದರು. ಬಿಳಿ ಡ್ರೆಸ್ ಹಾಕಿದ್ದ ಡ್ರೈವರ್ ಕಾರ್ ಡೋರ್ ತೆಗೆದ. ಲೋಹಿತ್ ಮತ್ತು ಸುಬ್ರಹ್ಮಣ್ಯಂ ಇಬ್ಬರು ಕಾರ್ ಹತ್ತಿ ಕೂತರು. ಕಾರ್ ಮುಂದಕ್ಕೆ ಸಾಗಿತ್ತು. 20 ನಿಮಿಷದ ಪ್ರಯಾಣದ ನಂತರ ಒಂದು ದೊಡ್ಡ ಅರಮನೆಯ ಅಂತ ಮನೆಯ ಮುಂದೆ ಬಂದು ಕಾರ್ ನಿಂತಿತು. ಸುಬ್ರಹ್ಮಣ್ಯಂಗೆ ಕೆಳಗೆ ಇಳಿಯಲು ಹೇಳಿ ತಾನು ಕೂಡ ಕಾರ್ನಿಂದ ಇಳಿದು ಲೋಹಿತ್ ಮನೆಯ ಒಳಗಡೆ ಸುಬ್ರಹ್ಮಣ್ಯನ ಕರೆದುಕೊಂಡು ಬಂದ. ಆ ಮನೆಯ ಒಳಗಡೆ ಅರ್ಧ ತಲೆ ಕೂದಲು ಬೆಳ್ಳಗಾಗಿದ್ದ ಮಹಿಳೆಯೊಬ್ಬಳು ಕೂತಿದ್ದಳು. ಆ ಮಹಿಳೆ ಹೆಸರು ಪದ್ಮಿನಿ. ಪದ್ಮಿನಿಯನ್ನು ನೋಡಿದ ತಕ್ಷಣ ಸುಬ್ರಹ್ಮಣ್ಯಂಗೆ ಒಂದು ಕ್ಷಣ ಶಾಕ್ ಆಯಿತು. ಏಕೆಂದರೆ ಪದ್ಮಿನಿ ಮತ್ತು ಸುಬ್ರಹ್ಮಣ್ಯಂ ಇಬ್ಬರ ಮಧ್ಯ ಒಂದು ಫ್ಲ್ಯಾಶ್ಬ್ಯಾಕ್ ಕತೆ ಇದೆ. ಹೌದು, 30 ವರ್ಷಗಳ ಹಿಂದೆ ಪದ್ಮಿನಿ ಮತ್ತು ಸುಬ್ರಹ್ಮಣ್ಯಂ ಇಬ್ಬರು ಒಬ್ಬರಿಗೊಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದರು. ಸುಬ್ರಹ್ಮಣ್ಯಂ ಪದ್ಮಿನಿನ ಮದುವೆಯಾಗ್ತೀನಿ ಎಂದು ನಂಬಿಸಿ ಆಕೆಯ ಬಳಿ ಇದ್ದದನ್ನೆಲ್ಲ ಕಿತ್ತುಕೊಂಡು ಕೊನೆಗೆ ಪದ್ಮಿನಿನ ಗರ್ಭಿಣಿ ಮಾಡಿದ್ದ. ಆದರೆ ಪದ್ಮಿನಿ ಬಡವಳಾಗಿದ್ದ ಕಾರಣ ಅವಳನ್ನು ಮದುವೆ ಮಾಡಿಕೊಳ್ಳಲು ಸುಬ್ರಹ್ಮಣ್ಯಂನ ತಂದೆ ತಾಯಿ ಒಪ್ಪಲಿಲ್ಲ. ಕೊನೆಗೆ ಪದ್ಮಿನಿಗೆ ಕೈಕೊಟ್ಟು ವರದಕ್ಷಿಣೆ ಆಸೆಗೋಸ್ಕರ ಅಪ್ಪ ಅಮ್ಮ ತೋರಿಸಿದ ವಿಮಲಾಳನ್ನು ಸುಬ್ರಹ್ಮಣ್ಯಂ ಮದುವೆ ಆಗಿದ್ದ. ಸುಬ್ರಹ್ಮಣ್ಯಂನ ನೋಡಿದ ಕೂಡಲೇ ಪದ್ಮಿನಿ ಓಡಿ ಬಂದು ಆತನ ಕಾಲಿಗೆ ಬಿದ್ದು, ರೀ, ನನ್ನನ್ನು ಬಿಟ್ಟು ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ರಿ? ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನೋಡಿ, ಇವನು ನಿಮ್ಮ ಮಗ, ಇವನ ಹೆಸರು ಲೋಹಿತ್, ಈಗ ಇವನು ಇದೇ ಊರಿನಲ್ಲಿ ಡಿಸಿ ಆಗಿದ್ದಾನೆ ಎಂದು ಡಿಸಿ ಲೋಹಿತ್ ಕಡೆ ಕೈ ತೋರಿಸಿ ಸುಬ್ರಹ್ಮಣ್ಯಂನ ಬಾಚಿ ತಬ್ಬಿಕೊಂಡು ಕಣ್ಣೀರು ಹಾಕಲು ಪದ್ಮಿನಿ ಸ್ಟಾರ್ಟ್ ಮಾಡಿದಳು. ಸುಬ್ರಹ್ಮಣ್ಯಂಗೆ ಒಂದು ಕಡೆ ಆಕಾಶವೇ ಕೆಳಗೆ ಬಿದ್ದ ಹಾಗೆ ಆಯಿತು. ಕ್ಷಮಿಸು ಪದ್ಮಿನಿ, ಅಂದಿನ ಸಂದರ್ಭ ಆ ರೀತಿ ಇತ್ತು. ನನಗೂ ಆಗ ನಿನ್ನನ್ನೇ ಮದುವೆ ಆಗಬೇಕು ಎಂಬ ಆಸೆ ಇತ್ತು. ಆದರೆ ಮನೆಯವರ ಕಾರಣದಿಂದ ನಾನು ವಿಮಲನ ಮದುವೆ ಆದೆ. ಈಗ ನನಗೂ ವಿಮಲಾಗೂ 5 ಜನ ಮಕ್ಕಳಿದ್ದಾರೆ. ಈಗ ಲೋಹಿತ್ ಕೂಡ ನನ್ನ ಮಗನೇ ಎಂದು ಹೇಳುತ್ತಿದ್ದೀಯ. ಮಗನೇ ಬಾ ಲೋಹಿತ್ ಎಂದು ಕರೆದು ಸುಬ್ರಹ್ಮಣ್ಯಂ ಲೋಹಿತ್ನ ತಬ್ಬಿಕೊಂಡ. ನಾನು ವಿಮಲ ಬಳಿ ಮಾತಾಡ್ತೀನಿ, ನೀವು ನಾವು ಎಲ್ಲರೂ ಒಟ್ಟಿಗೆ ಇನ್ಮೇಲೆ ಒಂದೇ ಮನೆಯಲ್ಲಿ ಇರೋಣ ಎಂದು ಸುಬ್ರಹ್ಮಣ್ಯಂ ಹೇಳಿದ. ಪದ್ಮಿನಿ ಮತ್ತು ಲೋಹಿತ್ ಕೂಡ ಸುಬ್ರಹ್ಮಣ್ಯಂ ಮಾತಿಗೆ ಓಕೆ ಅಂದರು. ಆ ಮನೆಯ ಗೋಡೆಯ ಮೇಲೆ ಒಂದು ಫೋಟೋ ಇತ್ತು. ಅದು ಸುಬ್ರಹ್ಮಣ್ಯಂನ ಫೋಟೋ. ಸುಬ್ರಹ್ಮಣ್ಯಂ ತನಗೆ ಮೋಸ ಮಾಡಿ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಿದ್ದರೂ ಪದ್ಮಿನಿ ಮಾತ್ರ ಆತನ ಫೋಟೋ ನೋಡುತ್ತಾ ಪ್ರತಿದಿನ ಕಾಲ ಕಳೆಯುತ್ತಿದ್ದಳು. ಸುಬ್ರಹ್ಮಣ್ಯಂ ತನ್ನ ಮನೆಗೆ ಬಂದು ವಿಮಲ ಮತ್ತು 5 ಜನ ಮಕ್ಕಳ ಜೊತೆ ಪದ್ಮಿನಿ ಮತ್ತು ಲೋಹಿತ್ನ ಸ್ಟೋರಿ ಎಲ್ಲವನ್ನು ಸಂಪೂರ್ಣವಾಗಿ ಹೇಳಿ ಅವರಿಬ್ಬರನ್ನು ಕೂಡ ಇನ್ನು ಮುಂದೆ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಒಪ್ಪಿಗೆ ಪಡೆದ. ಮಾರನೇ ದಿನ ಲೋಹಿತ್ ಮತ್ತು ಪದ್ಮಿನಿ ಸುಬ್ರಹ್ಮಣ್ಯ ಮನೆಗೆ ಬಂದರು. ಸುಬ್ರಹ್ಮಣ್ಯಂನ ಮಕ್ಕಳು ಓಡಿ ಬಂದು ಲೋಹಿತ್ನ, ಅಣ್ಣ ಅಣ್ಣ, ನಾನು ಕೂಡ ನಿನ್ನ ಹಾಗೆ ಡಿಸಿ ಆಗಬೇಕು, ನನಗೆ ಸಹಾಯ ಮಾಡೋಣ ಎಂದು ಕೇಳಿದ್ದರು. ಇನ್ನು ಆ ಹೆಣ್ಣು ಮಕ್ಕಳು, ಅಣ್ಣ ನಮಗೆ ಮದುವೆ ಮಾಡಿ ಎಂದು ಅಪ್ಪನನ್ನು ಕೇಳಿದರೆ, ವರದಕ್ಷಿಣೆ ಕೊಡೋ ನನ್ನ ಬಳಿ ಹಣವಿಲ್ಲ,
ನೀವೆ ಯಾರನ್ನಾದರೂ ಲವ್ ಮಾಡಿಕೊಂಡು ಮದುವೆ ಆಗಿ ಹೋಗ್ರಿ ಅಂತ ಬೈತಾರೆ, ದಯವಿಟ್ಟು ನಮಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಎಂದು ತಂಗಿಯರು ಲೋಹಿತ್ ಬಳಿ ಕೇಳಿಕೊಂಡರು. ಇವರೆಲ್ಲರ ಬೇಡಿಕೆಗಳಿಗೂ ಆಯಿತು ಮಾಡೋಣ ಎಂದು ಲೋಹಿತ್ ಹೇಳಿದ. ಈಗ ವಿಮಲಾ ಪದ್ಮಿನಿ ಬಳಿ ಬಂದು, ನೀನು ನನ್ನ ಸ್ವಂತ ತಂಗಿ ಇದ್ದಾಗೆ ನಿನ್ನ ಜವಾಬ್ದಾರಿ ಇನ್ನು ಮುಂದೆ ಸಂಪೂರ್ಣವಾಗಿ ನಮ್ಮದು. ನನ್ನ ಗಂಡ ನಿನ್ನೋ ನಿನಗೆ ಮೋಸ ಮಾಡಿದ್ದಾನೆ, ಆದರೆ ನಾನು ನಿನ್ನನ್ನು ಇನ್ನು ಮುಂದೆ ಕೊನೆಯವರೆಗೂ ಚೆನ್ನಾಗಿ ನೋಡಿಕೊಳ್ತೀನಿ ಎಂದು ವಿಮಲಾ ಹೇಳಿದಳು. ಪದ್ಮಿನಿ ಕೂಡ ಆಯಿತು ಅಂದಳು. ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡಿದರು. ಊಟವೆಲ್ಲ ಮುಗಿದ ಬಳಿಕ ಲೋಹಿತ್ ತನ್ನ ಮಾತು ಶುರು ಮಾಡಿದ. ನೋಡಿ, ನಿಜ ಹೇಳಬೇಕಂದ್ರೆ ಈಕೆ ಪದ್ಮಿನಿ ನನ್ನ ನಿಜವಾದ ತಾಯಿ ಅಲ್ಲ. ಈಕೆ ನನ್ನ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿರುವ ಮಹಿಳೆ. ಈಕೆ ಸುಬ್ರಹ್ಮಣ್ಯಂನ ಫೋಟೋ ಹಿಡಿದುಕೊಂಡು ಪ್ರತಿದಿನ ಅವರಿಗಾಗಿ ಕಾಯುತ್ತಾ ಅಳುತ್ತಿದ್ದಳು. ನಾನು ಮೊನ್ನೆ ಹೊಸದಾಗಿ ಡಿಸಿಯಾಗಿ ಅಪಾಯಿಂಟ್ ಆದಾಗ ಫೋಟೋದಲ್ಲಿ ನೋಡಿದ್ದ ಸುಬ್ರಹ್ಮಣ್ಯಂನ ನಿಜವಾಗಿ ನೋಡಿ ಶಾಕ್ ಆದೆ. ಇದೇ ಕಾರಣಕ್ಕೆ ಸುಬ್ರಹ್ಮಣ್ಯಂನ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಈಕೆ ನನ್ನ ತಾಯಿ ಎಂದು ಡ್ರಾಮಾ ಮಾಡಿದೆ. ಪದ್ಮಿನಿನ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರು ಈಗ ತಮ್ಮ ಜೊತೆ ಇಟ್ಟುಕೊಳ್ಳಲು ಒಪ್ಪಿಕೊಳ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ನನಗೆ ಸಂಶಯವಿತ್ತು. ಹೀಗಾಗಿ ನಾನು ಈ ಡ್ರಾಮಾ ಆಡಬೇಕಾಯಿತು. ಇನ್ನು ಮುಂದೆ ಪದ್ಮಿನಿನ ಇಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಡಿಸಿ ಲೋಹಿತ್ ಆ ಮನೆಯಿಂದ ಎದ್ದು ಹೊರಗಡೆ ಹೋದ. ಹೇಗೋ ಡಿಸಿ ನನ್ನ ಮಗ ಅವನಿಂದ ಏನಾದರೂ ಹಣದ ಸಹಾಯ ಪಡೆಯಬಹುದು ಎಂದು ಭಾರಿ ಆಸೆ ಇಟ್ಟುಕೊಂಡಿದ್ದ ಸುಬ್ರಹ್ಮಣ್ಯಂ ಕುಟುಂಬಕ್ಕೆ ಲೋಹಿತ್ ಹೇಳಿದ ಮಾತು ಕೇಳಿ ಶಾಕ್ ಆಗಿ ಹೋಯಿತು. ಲೋಹಿತ್ ಆಚೆ ಹೋದ ತಕ್ಷಣ ಸುಬ್ರಹ್ಮಣ್ಯಂ ಕುಟುಂಬದ ನಿಜ ಬಣ್ಣ ಬಯಲಾಯಿತು. ಪದ್ಮಿನಿಗೆ ಎಲ್ಲರೂ ಬಯಲು ಸ್ಟಾರ್ಟ್ ಮಾಡಿದರು. ಏನೆಲ್ಲ, ನಾನು ಯಾವಾಗ ನಿನ್ನ ಜೊತೆ ಮಲಗಿದ್ದೆ, ಯಾವನ್ಯಾವನ ಜೊತೆ ಮಲಗಿದ್ದೋ, ನೀನು ನಾನು ಮೋಸ ಮಾಡಿದ್ದೀನಿ ಅಂತ ಡಿ ಸಿ ಹತ್ತಿರ ಹೋಗಿ ಹೇಳಿದ್ದೆಲ್ಲ ನಿನಗೆ ಎಷ್ಟು ಗಾಂಚಲಿ ಎಂದು ಈನಾಮಾನವಾಗಿ ಸುಬ್ರಹ್ಮಣ್ಯಂ ಬೈದ. ರೀ, ಈ ಭಿಕಾರಿ ಹತ್ತಿರ ಏನು ಮಾತಾಡ್ತೀರಾ? ಮೊದಲು ಇವಳನ್ನು ಮನೆಯಿಂದ ಆಚೆ ಓಡಿಸಿ ಅಂತ, ಇಂಥ ದರಿದ್ರಗಳನ್ನೆಲ್ಲ ಮನೆಯ ಒಳಗಡೆ ಸೇರಿಸಬಾರ್ದು ಎಂದು ವಿಮಲಾ ಗುಡುಗಿದಳು. ಅಯ್ಯೋ ಡ್ಯಾಡಿ, ಫಸ್ಟ್ ಈ ಮುದುಕಿನ ಮನೆಯಿಂದ ಆಚೆ ಕಳಿಸಿ ಎಂದು ಸುಬ್ರಹ್ಮಣ್ಯಂನ ಮಕ್ಕಳು ಕೂಡ ಹೇಳಿದರು. ಪಾಪ, ಇವರೆಲ್ಲರ ಬೈಗುಳ ಕೇಳಿ ಪದ್ಮಿನಿ ಕಣ್ಣುಗಳು ಒದ್ದೆಯಾದವು. ಆ್ಯಕ್ಚುಯಲ್ ಆಗಿ ಡಿ ಸಿ ಲೋಹಿತ್ ಎಲ್ಲೂ ಹೋಗಿರಲಿಲ್ಲ. ಮನೆಯ ಬಾಗಿಲ ಬಳಿ ಕದ್ದು ನಿಂತು ತಾನು ಹೋದ ನಂತರ ಪದ್ಮಿನಿ ಜೊತೆ ಇವರೆಲ್ಲರೂ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಗಮನಿಸುತ್ತಿದ್ದ. ಈಗ ಮತ್ತೆ ಮನೆಯೊಳಗೆ ಬಂದ ಲೋಹಿತ್ ಪದ್ಮಿನಿ ಬಳಿ ಬಂದು, ನೋಡ್ದ ಅಮ್ಮ, ನಾನು ಇಷ್ಟು ವರ್ಷಗಳ ಕಾಲ ಎಷ್ಟು ಹೇಳಿದರೂ ನೀನು ಕೇಳದೆ ನನ್ನ ಗಂಡ ಸುಬ್ರಹ್ಮಣ್ಯಂ ಬಂದು ನಿನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿ ಇಟ್ಟುಕೊಳ್ಳುತ್ತಾನೆ, ನಿನಗೆ ಹೆಂಡತಿ ಸ್ಥಾನ ಕೊಡ್ತಾನೆ ಎಂದು ಪ್ರತಿದಿನ ಸುಬ್ರಹ್ಮಣ್ಯಂ ಫೋಟೋ ನೋಡುತ್ತಾ ಅಳುತ್ತಿದ್ದೆ, ಈತನಿಗಾಗಿ ಕಾಯುತ್ತಿದ್ದೆ, ಆದರೆ ಇವತ್ತು ಇವನ ನಿಜ ಬಣ್ಣ ನಿನಗೆ ಗೊತ್ತಾಗಲಿ ಅಂತಾನೆ ನಾನು ಈ ರೀತಿ ಸ್ವಂತ ತಾಯಿಯಾದ ನಿನ್ನನ್ನು ನಮ್ಮ ಮನೆಯ ಕೆಲಸದವಳು ಎಂದು ಡ್ರಾಮಾ ಆಡಿದೆ. ಇವರಿಗೆ ಬೇಕಾಗಿರೋದು ನೀನೆಲ್ಲ ಡಿ ಸಿ ಮಗ ಮತ್ತು ಆತನ ಬಳಿ ಇರುವ ಹಣ ಎಂದು ಪದ್ಮಿನಿಗೆ ಅರ್ಥವಾಗುವಂತೆ ಲೋಹಿತ್ ಆಕೆಯ ಪ್ರಿಯಕರ ಸುಬ್ರಹ್ಮಣ್ಯಂನ ಅಸಲಿ ರೂಪವನ್ನು ಬಿಚ್ಚಿಟ್ಟ. ಪದ್ಮಿನಿ ಜೋರಾಗಿ ಸುಬ್ರಹ್ಮಣ್ಯಂನ ಕೆನ್ನೆಗೆ ಒಂದು ಏಟು ಬಾರಿಸಿದಳು. ಥೂ ನಾಯಿ ಎಂದು ಸುಬ್ರಹ್ಮಣ್ಯಂಗೆ ಬೈದು ಪದ್ಮಿನಿ ಮಗ ಡಿ ಸಿ ಲೋಹಿತ್ ಜೊತೆ ವಾಪಸ್ ತಮ್ಮ ಬಂಗಲೆಗೆ ಹೋದಳು. ಇನ್ನೆಂದೂ ಕೂಡ ಸುಬ್ರಹ್ಮಣ್ಯಂ ಬಗ್ಗೆ ಪದ್ಮಿನಿ ಮಾತಾಡಲೇ ಇಲ್ಲ.